SBI ಬ್ಯಾಂಕ್ ಅಕೌಂಟ್ ಹೊಂದಿದವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೆಳೆಯರೆ. SBI ಖಾತೆ ನಿಮ್ಮ ಹತ್ರನೂ ಕೂಡ ಇದ್ದಲ್ಲಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಬಂದ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಗ್ರಾಹಕರ ಉಳಿತಾಯ ಖಾತೆಗಳಿಗೆ ನೀಡುತ್ತಿದ್ದ ಬಡ್ಡಿ ದರವನ್ನು ಪರಿಷ್ಕರಿಸಿದ್ದು 3%ಕ್ಕೆ ಇಳಿಸಿದೆ. ಇದರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಇದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಸಾರ್ವಜನಿಕರ ಬ್ಯಾಂಕ್ ಆಗಿರುವ SBI ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚಾನು ಹೆಚ್ಚು ಅಕೌಂಟ್ಗಳಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿದೆ. ಅಂದರೆ ಸೇವಿಂಗ್ಸ್ ಅಂದರೆ ಉಳಿತಾಯ ಖಾತೆಗಳು ಜನರು ಇಲ್ಲಿ ತುಂಬ ರೀತಿ ಉಪಯೋಗವನ್ನು ಮಾಡ್ತಾರೆ. ಇಂಥ ಜನರಿಗೆ ಸಹಾಯ ಮಾಡಲು SBI ಬ್ಯಾಂಕ್ ಖಾತೆ ಈಗ ಹೊಸ ಒಂದು ನಿಯಮವನ್ನು ಮಾಡಿದ್ದಾರೆ. ಈ ಒಂದು ನಿಯಮ ಪಾಲಿಸಿದ ಬ್ಯಾಂಕ್ ಎಲ್ಲ ಜನರಿಗೂ ಕೂಡ ಖುಷಿ ಸುದ್ದಿಯನ್ನು ಕೊಟ್ಟಿದೆ. ಮತ್ತು ಈ ಹಿಂದೆ 1 ಲಕ್ಷ ರೂಪಾಯಿವರೆಗಿನ ಉಳಿತಾಯ ಖಾತೆ ಠೇವಣಿಗೆ 3.25%ನಷ್ಟು ಬಡ್ಡಿಯನ್ನು ಕೊಡ್ತಾ ಇದ್ದರು ಮತ್ತು 1 ಲಕ್ಷ ರೂಪಾಯಿ ಮೇಲ್ಪಟ್ಟ ಠೇವಣಿಗೆ 3% ಬಡ್ಡಿಯನ್ನು ನೀಡುತ್ತಿತ್ತು. ಇನ್ನು ಮುಂದೆ ಎಲ್ಲ ರೀತಿಯ ಠೇವಣಿಗಳು ಕೂಡ ಒಂದೇ ಬಡ್ಡಿದರ ನೀಡಲು ಇದು ನಿರ್ಧರಿಸಿದೆ. ಅಂದರೆ ಈ ಒಂದು ಬ್ಯಾಂಕ್ ನಿರ್ಧಾರ ಮಾಡಿದೆ. ಬ್ಯಾಂಕ್ನ ಈ ನಿರ್ಧಾರ 44.51 ಕೋಟಿ ಉಳಿತಾಯ ಖಾತೆದಾರರ ಮೇಲೆ ಪರಿಣಾಮ ಕೂಡ ಬೀರಲಿದೆ. ಇದೇ ವೇಳೆ ಬ್ಯಾಂಕ್ ಖಾತೆಗಳಲ್ಲಿ ಮಾಸಿಕ ಸರಾಸರಿ ಕನಿಷ್ಠ ಮೊತ್ತ ಹೊಂದಿರಬೇಕು ಎಂಬ ನಿಯಮವನ್ನು ಕೂಡ ಕೈಬಿಡಲು ಬ್ಯಾಂಕ್ ನಿರ್ಧಾರ ಮಾಡಿದೆ. ಅಂದರೆ ಇನ್ನು ಮುಂದೆ ನೀವೇನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹೌದು ಗೆಳೆಯರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖುದ್ದಾಗಿ ಈ ಒಂದು ನಿಯಮವನ್ನು ಪಾಲಿಸಿದೆ. ಈಗಾಗಲೇ ಮೆಟ್ರೋ ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಮಾಸಿಕವಾಗಿ ಸರಾಸರಿ 3,000 ರೂಪಾಯಿ, 2,000 ರೂಪಾಯಿ, 1,000 ರೂಪಾಯಿ ಹಣವನ್ನು ಮಿನಿಮಮ್ ಬ್ಯಾಲೆನ್ಸ್ ಆಗಿ ಜಮಾವನ್ನು ಮಾಡಲೇಬೇಕು. ಈ ಒಂದು ಹಣವನ್ನು ವಿಡ್ರಾವಲ್ ಮಾಡಲು ಜನರಿಗೆ ಅವಕಾಶವನ್ನು ಕೊಡ್ತಾ ಇದ್ದಿದ್ದಿಲ್ಲ. ಅಕಸ್ಮಾತ್ ಏನಾದರೂ ಜನರು ಈ ಒಂದು 3,000 ರೂಪಾಯಿ ಅವರು ವಿಡ್ರಾ ಮಾಡಿದರೆ, ಅಂದರೆ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಬ್ಯಾಲೆನ್ಸ್ ಅವರದಾಗಿದ್ದರೆ ಅಲ್ಲಿ ದಂಡವನ್ನು ವಿಧಿಸಲಾಗ್ತಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಆದರೆ ಇನ್ನು ಮುಂದೆ ಗ್ರಾಹಕರಿಗೆ ತೊಂದರೆ ಆಗಬಾರದೆಂದು ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ನಿಯಮವನ್ನು ರದ್ದು ಮಾಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲದೆ ಈ ಹೋದಲ್ಲಿ ಅದಕ್ಕೆ ದಂಡ ಕೂಡ ವಿಧಿಸಲಾಗ್ತಾ ಇತ್ತು. ಆದರೆ ಇದೀಗ ಯಾವುದೇ ರೀತಿ ದಂಡ ಕೂಡ ವಿಧಿಸಲಾಗುವುದಿಲ್ಲ ಮತ್ತು ಈ ಒಂದು ನಿಯಮವನ್ನು ಕೈಬಿಡಲಾಗಿದೆ. ಅಂದರೆ ನಿಮ್ಮ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಕೌಂಟ್ ಇದ್ದರೆ ಯಾವುದೇ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದು ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ನೀವು ಪೂರ್ತಿಯಾಗಿ ಹಣವನ್ನು ವಿಡ್ರಾವಲ್ ಕೂಡ ಮಾಡಬಹುದು ಎಂದು ಈಗಾಗಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಅದೇ ಅಷ್ಟೇ ಅಲ್ಲದೆ ಜೊತೆಗೆ SMS ಚಾರ್ಜಸ್ ಕೂಡ ಕೈಬಿಡಲು SBI ನಿರ್ಧಾರ ಮಾಡಿದೆ. ಅಂದರೆ ವರ್ಷಕ್ಕೆ 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಚಾರ್ಜ್ನ ಕಟ್ ಮಾಡ್ತಾ ಇದ್ದರು. ಇನ್ನು ಮುಂದೆ ಆ ಒಂದು ಚಾರ್ಜಸ್ ಕೂಡ ಕಟ್ ಮಾಡುವುದಿಲ್ಲ ಎಂದು SBI ಹೇಳಿದೆ. ಇವತ್ತಿಗೆ ಇಷ್ಟೇ ಇತ್ತು ಗೆಳೆಯರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ.